ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಎಲೆಕ್ಟ್ರಿಕ್ ವಾಷರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಕಂಪ್ಲೀಟ್ ಆದ ಡೀಟೇಲ್ಸನ್ನು. ಸೊ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ, ಸೊ ಇದು ನನ್ನ ಪರ್ಸ್ನಲ್ ಯೂಸ್ಗೋಸ್ಕರ ತರಿಸಿರೋಂಥ ಒಂದು ವಾಷರ್, ಓಕೆನಾ. ಸೊ ಇದು ಒಂದು ಎಲೆಕ್ಟ್ರಿಕ್ ಸಪೋರ್ಟಿಂದ ವರ್ಕ್ ಆಗುವಂಥದ್ದು, ಅಂದರೆ ಬ್ಯಾಟ್ರಿನ ಚಾರ್ಜ್ ಮಾಡಿ ಅದನ್ನು ನಾವು ಮತ್ತೆ ಇದು ಕನೆಕ್ಟ್ ಮಾಡಿ ಯೂಸ್ ಮಾಡುವಂಥದ್ದು. ಸೊ ಇದೊಂದು ರೀಚಾರ್ಜಬಲ್ ಬ್ಯಾಟ್ರಿ ಇರುವಂಥ ಕೆಪಾಸಿಟಿ ಇರುವಂಥ ಒಂದು ವಾಟರ್ ವಾಷರ್, ಓಕೆನಾ. ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಯಾವುದೇ ವಿಡಿಯೋ ಹೊಸ ವಿಡಿಯೋ ಅಪ್ತಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಕೋಬೋದು. ಸೊ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಸೊ ಇದು ತುಂಬ ದಿನಗಳಿಂದ ಹುಡುಕಾಡ್ತಿದ್ದೆ. ಸೊ ಬೆಸ್ಟ್ ವಾಟರ್ ವಾಶ್ ಯಾವುದು ಒಂದು ಲೋ ಬಜೆಟಲ್ಲಿ ಅನ್ನೋದನ್ನ ಹುಡುಕಾಡ್ತಿದ್ದೆ. ಸೊ ಫ್ಲಿಪ್ಕಾರ್ಟಲ್ಲಿ ಸಿಕ್ತು. ಸೊ ಬಿಗ್ ಬಿಲಿಯನ್ ಡೇಸಲ್ಲಿ ಒಂದು ಕಮ್ಮಿ ಪ್ರೈಸಲ್ಲಿ ಸಿಕ್ತು. ಸೊ ಬನ್ನಿ ಅದರ ಪ್ರೈಸ್ನ ಲಾಸ್ಟಿಗೆ ತಿಳಿಸ್ತೀನಿ ನಿಮಗೆ, ನೋಡ್ತಾ ಇರಿ, ಓಕೆನಾ. ಸೊ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸೊ ಈಗ ಇಲ್ಲೂ ಕಾಣಿಸ್ತಿದೆಯಲ್ಲ ಈ ಸೂಟ್ ಕೇಸ್ನ ಓಪನ್ ಮಾಡೋಣ. ತುಂಬ ಸೇಫ್ಟಿಯಾಗಿ ಕೊಟ್ಟಿದ್ದಾರೆ, ಏನು ಅಷ್ಟೊಂದು ಕ್ವಾಲಿಟಿ ಇರುವಂಥ ಒಂದು ಸೂಟ್ ಕೇಸ್ ಅಂತೂ ಅಲ್ಲ ಇದು. ಸೊ ಇರಲಿ, ಸೊ ಈಗ ಒಂದೊಂದಾಗೆ ಓಪನ್ ಮಾಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಈಗ ಬ್ಯಾಟ್ರಿ ಇದೆ. ಸೊ ಇದೇ ರೀಚಾರ್ಜಬಲ್ ಬ್ಯಾಟ್ರಿ, 48 ವ್ಯಾಟ್ ವಿ ಎಫ್ ಅಲ್ಲಿ ಇದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮ್ಯಾಕ್ಸ್ ಪವರ್ ಲಿಂಕ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ, ಜಸ್ಟ್ ಕನೆಕ್ಟ್ ಮಾಡಿ ಯೂಸ್ ಮಾಡುವಂಥದ್ದು. ಸೊ ಇದಕ್ಕೇನು ಎಕ್ಸ್ಟ್ರಾ ಏನಿಲ್ಲ, ಇದು ಕನೆಕ್ಟ್ ಮಾಡೋದಕ್ಕೆ ಚಾರ್ಜರ್ ಇದೆ. ಸೊ ಮುಂದೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ನೋಡೋದಾಯಿತು ಅಂತಂದರೆ ನೋಡ್ತಾ ಇರ್ಬೋದು ನೀವು. ಸೊ ಈಗ ಒಂದು ಸ್ವಲ್ಪ ಒಂದು ನಿಮ್ಗೆ ಬೇಕಾಗುವಂದಷ್ಟು ಯೂಸ್ ಆಗುವಷ್ಟು ಪೈಪ್ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಇದನ್ನ ಫಿಲ್ಟ್ರು ಮತ್ತು ಕನೆಕ್ಟರ್ನ ಕನೆಕ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಯಾಕಂದರೆ ಟೆಸ್ಟ್ ಮಾಡ್ಬೇಕಲ್ಲ, ಸುಮ್ಮನೆ ಯಾವುದಾದ್ರು ಕೊಟ್ಬಿಟ್ರೆ ಕಷ್ಟ ಅಲ್ವಾ. ಸೊ ಅದಕ್ಕೆ ಪೈಪ್ ಪೈಪೇ ಇದು, ಇನ್ನೇನು ನೀವೇ ಏನಂತೀರ ಪೈಪ್ ಅದೇ ಅನ್ನೋದು. ಸೊ ಇದು ಒಂದು ಸಣ್ಣದಾಗಿರುತ್ತೆ, ಬಟ್ ಪ್ರೆಷರ್ ಮಾತ್ರ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಏನು ಈ ನೊರೆ ಇರುತ್ತಲ್ಲ, ಸೋಪಂದು ನೊರೆ ಇರುತ್ತಲ್ಲ, ಸೊ ಅದನ್ನು ತುಂಬಿಟ್ಟು ಡೈರೆಕ್ಟಾಗಿ ಸ್ಪ್ರೇ ಮಾಡಿ ನಿಮ್ಮ ಗಾಡಿಗಳಿಗೆ ಅಥವಾ ಕಾರ್ಗೆ ವಾಶ್ ಮಾಡ್ಕೋಬೋದು. ಸೊ ಇದು ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೊ ಇದು ಚಾರ್ಜ್ ಮಾಡೋದಕ್ಕೆ, ಮೊದಲೇ ಹೇಳಿದ್ನಲ್ಲ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಅಂತ. ಸೊ ಇದು ರೀಚಾರ್ಜಬಲ್ ಬ್ಯಾಟ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಪ್ಲಗ್ ಇದೆ ಇದು. ಸೊ ಇದನ್ನು ಜಸ್ಟ್ ಈ ರೀತಿ ಕನೆಕ್ಟ್ ಮಾಡಿ ನಂತರ ಜಸ್ಟ್ ಪ್ಲಗ್ ಆನ್ ಮಾಡಿದ್ರೆ ಮುಗೀತು, ಆಟೋಮೆಟಿಕ್ ಚಾರ್ಜ್ ಆಗುತ್ತೆ. ಇದು ಬ್ಲಿಂಕ್ ಆಗುತ್ತೆ, ರೆಡ್ ಲೈಟು ಮತ್ತು ಗ್ರೀನ್ ಲೈಟು. ಸೊ ಇದು ಗ್ರೀನಲ್ಲಿ ಬಂತು ಅಂದರೆ 100% ರೀಚಾರ್ಜ್ ಆಗಿದೆ ಅಂತ. ಸೊ ಓಕೆ, ಸೊ ಸೈಡ್ಗೆ ಇಡೋಣ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ಸೊ ನೀವು ಏನಾದರೂ ಔಷಧಿ ಹೊಡೆಯೋ ಮಿಷಿನ್ ನೋಡಿರ್ತೀರ ಅನ್ಕೊಂತೀನಿ, ಅದೇ ಅಗ್ರಿಕಲ್ಚರಲ್ಲ ಯೂಸ್ ಮಾಡ್ತಾರಲ್ಲ ಸ್ಪ್ರೇ ಮಾಡೋಕ್ಕೆ. ಸೊ ಇದು ಚಿಕ್ಕದು ಇದು, ಸೊ ಇದ್ರದ್ದು ಬಗ್ಗೆ ಇನ್ಫಾರ್ಮ್ ತಿಳಿಸ್ತೀನಿ ನೆಕ್ಸ್ಟು. ಸೊ ಇಲ್ಲಿ ನೋಡ್ತಿರ್ಬೋದು ಎರಡು ರೀತಿಯಾಗಿ ಮುಂದೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಸೊ ಒಂದು ಸ್ಟ್ರೈಟಾಗಿ ಬರೋವಂಥದ್ದು, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುವಂಥದ್ದು ಎರಡು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ನಮ್ಮ ಕೈಗೆ ತಗೋತಾ ಇದ್ದೀವಿ ಗನ್ನು, ಡಗಡಗಡಗಡಗಡಗ ಗನ್ನಲ್ಲ ವಾಟರ್ ವಾಷರ್ ಇದು. ಸೊ ಇಲ್ಲಿ ನೋಡ್ತಿರೋದು ನೋಡೋದಕ್ಕೆ ಗನ್ ಥರನೇ ಕಾಣುತ್ತೆ, ಸೊ ಗನ್ ಅಲ್ಲ ವಾಟರ್ ವಾಷರ್, ಓಕೆನಾ. ಸೊ ಬನ್ನಿ ಈಗ ಇದನ್ನು ಆಟ ಶುರು ಮಾಡಿ ಗಾಡಿ ತೊಳೆಯೋಕ್ಕೆ ಶುರು ಮಾಡೋಣ. ಇದು ಹೆಂಗಿದೆ ಕೆಪಾಸಿಟಿ, ಹೆಂಗಿದೆ ಇದ್ರ ತಾಕತ್ತು ದಮ್ಮು ಅನ್ನೋದನ್ನ ನೋಡೋಣ. ಪ್ರೈಸನ್ನು ಕೊನೆಯಲ್ಲಿ ಹೇಳ್ತೀನಿ, ಓಕೆ. ಸೊ ಈಗ ರೆಡಿಯಾಗಿದ್ದೀವಿ, ಬೈಕ್ನ ತಂದು ನಿಲ್ಸಾಯಿತು. ಬಕೆಟ್ಗೆ ನೀರು ತುಂಬೋದೊಂದು ಬಾಕಿ, ಬಕೆಟ್ ತುಂಬಿಟ್ಟು ನೀರನ್ನು ಮೋಟ್ರನ್ನೆಲ್ಲ ಕನೆಕ್ಟ್ ಮಾಡಿಕೊಂಡು ಶಿಸ್ತಾಗಿ. ಸೊ ಬನ್ನಿ ಈಗ ಶುರು ಮಾಡ್ಬೋಣ ಪಟ ಪಟ ಅಂತ. ಸೊ ಈಗ ನೀರು ತಂದು ಮುಡುಗಿದ್ದೀನಿ, ಈಗ ಸೂಟ್ ಕೇಸ್ ಓಪನ್ ಮಾಡೋಣ. ಸೊ ಸೂಟ್ ಕೇಸ್ ಈಗ ಓಪನ್ ಮಾಡೋ ಟೈಮು ಬಂದಿದೆ. ಸೊ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ಒಂದು ನಿಮಿಷ. ಸೊ ಈಗ ಕಾಣಿಸ್ತಿದೆ ಅನ್ಕೋತೀನಿ. ಸೊ ಈಗ ಮತ್ತೆ ಇನ್ನೊಂದ್ಸತಿ ಓಪನ್ ಮಾಡೋಣ. ಬರ್ತಿರ್ಬೋದು ಪೈಪು, ಮತ್ತು ಈಗ ಒಂದೊಂದಾಗಿ ಇಲ್ಲೇ ಕನೆಕ್ಟ್ ಮಾಡ್ಕೊಬೋಣ ಡೈರೆಕ್ಟಾಗಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಇದನ್ನು ಹಿಂಗೆ ಪುಷ್ ಮಾಡಿ ಎಷ್ಟು ಅಂತ ಹೇಳಿದ್ರೆ ಕಟ್ಟಕ್ಕಂಥ ಸೌಂಡ್ ಬರುತ್ತೆ, ಅಂದರೆ ಲಾಕ್ ಆಗಿದೆ ಅಂತ ಅರ್ಥ. ಸೊ ಇದು ಕೂಡ ಅಷ್ಟೇ, ನೋಡ್ತಿರ್ಬೋದು ಇದು ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ. ನೀವು ಜಸ್ಟ್ ಹಿಂಗೆ ತಿಳ್ಕೊಂಡ್ರೆ ಸಾಕು, ಲೆಬ್ಸರ್ ಮಾಡಿ ಬಿಟ್ಟಾಗುತ್ತೆ. ಸೊ ಓಕೆನಾ. ಸೊ ನೆಕ್ಸ್ಟು ಇದು, ಇದ್ರ ಕೆಲಸ ಏನಪ್ಪ ಅಂದರೆ ಜಸ್ಟ್ ಥ್ರೆಡ್ ಇರುತ್ತೆ, ಈ ರೀತಿ ಥ್ರೆಡ್ಡು ಕನೆಕ್ಟ್ ಮಾಡ್ಕೊಳ್ಳೋಕ್ಕಷ್ಟೇ. ಸೊ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು, ಸೊ ಇದು ಜಸ್ಟ್ ಮುಂದೆ ಹಿಂದೆ ಮೂವ್ ಆಗುತ್ತೆ. ಸೊ ಅವಾಗ ನೀವು ಆಲ್ಮೋಸ್ಟು ನನಗೆ ಗೊತ್ತಿರೋ ಹಾಗೆ ರೆಡ್ ಯೂಸ್ ಮಾಡಿ, ಫಸ್ಟು ಕ್ಲೀನ್ ಮಾಡಬೇಕು ಅಂದರೆ ಸ್ಟ್ರೈಟ್ ಬರುತ್ತೆ. ತೋರಿಸ್ಕೊಡ್ತೀನಿ ಎರಡು ಹೆಂಗೇನು ಬರುತ್ತೆ ಅಂತ. ಫಸ್ಟಿಂಗ್ ಹಿಂದಕ್ಕೆ ಹಿಂಗೆ ಹೇಳಿದೆ, ಜಸ್ಟಿಂಗ್ ಕನೆಕ್ಟ್ ಮಾಡಬೇಕು, ಓಕೆನಾ. ಕನೆಕ್ಟ್ ಆಯಿತು ಈಗ. ಸೊ ಈಗ ಮೇನ್ ಪಾರ್ಟ್ಸ್ ಬ್ಯಾಟ್ರಿ ಕನೆಕ್ಟಿಂಗ್. ಸೊ ಇಲ್ಲಿ ನೋಡ್ತಿರ್ಬೋದು ಜಸ್ಟು ಈ ರೀತಿ ಹಿಂಗೆ ಆನ್ ಮಾಡಿದ್ರೆ ಸಾಕು, ಕನೆಕ್ಟ್ ಆಗುತ್ತೆ ನೋಡಿ. ಈಗ ಜಸ್ಟ್ ಇದನ್ನ ಆನ್ ಮಾಡ್ತೀನಿ ಸಣ್ಣ ಬತ್ತಾ. ಸೊ ಓಕೆ, ಜಸ್ಟ್ ಇದನ್ನ ರಿಮೂವ್ ಮಾಡಬೇಕು ಅಂದರೆ ಜಸ್ಟ್ ಇದನ್ನ ಕೆಳಗೆ ಪುಷ್ ಮಾಡಿ ಹಿಂಗೆ ಹೇಳಿದ್ರೆ ರಿಮೂವ್ ಆಗುತ್ತೆ ಅಷ್ಟೇ. ಸೊ ಬನ್ನಿ ಈಗ ಬ್ಯಾಟ್ರಿ ಶುರು ಮಾಡೋಣ. ಟ್ರೈಪೋರ್ಡ್ಗೆ ಕನೆಕ್ಟ್ ಮಾಡ್ಬಿಟ್ಟು ಮೊಬೈಲ ನಿಜವಾಗ್ಲೂ ವೀಡಿಯೋ ಅದು ಹೆಂಗೆ ಮಾಡಿದ್ರು ಹೊರಗಡೆ ಅಂತ ಮಾತ್ರ ಗೊತ್ತಿಲ್ಲ, ತುಂಬ ಸರ್ಕಸ್ ಮಾಡೋಂಗೆ ಆಗೋಯ್ತು. ಸೊ ಅದರಿಂದ ಕೈಲಿ ಹಿಡ್ಕೊಂಡೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ.
ಸೊ ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈಗ ಜಸ್ಟ್ ಇದೆಯಲ್ಲ ಫಿಲ್ಟ್ರು, ಸೊ ಈ ಫಿಲ್ಟ್ರನ್ನ ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ನೋಡ್ತಿದ್ರಲ್ಲ ಜಸ್ಟ್ ನೀರೊಳಕ್ಕೆ ಇಡಿ. ಏನಪ್ಪ ಇಷ್ಟು ದೊಡ್ಡ ಬಕೆಟ್ ತಗೊಂಡಿದ್ದಾನೆ ಅಂತ ಅನ್ಬೋದು. ಸೊ ನಾನು ಎಣ್ಣೆನೆ ವಾಶ್ ಮಾಡಿದ್ದೀನಿ. ಸೊ ಜಸ್ಟ್ ನಿಮ್ಗೆ ತೋರಿಸ್ಕೊಡೋದಕ್ಕೆ ಜಸ್ಟ್ ಸ್ಯಾಂಪಲ್ ಮಾಡ್ತಿರೋವಂಥದ್ದು. ಸೊ ಇದನ್ನು ನೀವು ಜಸ್ಟು ಒಂದು 3-4 ಸೆಕೆಂಡ್ಸು ಜಸ್ಟ್ ಪ್ರೆಸ್ ಮಾಡಿ ಇಟ್ಕೋಬೇಕು, ಸೌಂಡ್ ಬರುತ್ತೆ. ಅದು ಪಿಕಪ್ ತಗೊಳ್ಳೋ ಗಂಟ ಸ್ವಲ್ಪ ಸೌಂಡ್ ಬರುತ್ತೆ. ಇವಾಗ ಪಿಕಪ್ ತಗೊಂಡಿದೆ, ನೋಡ್ತಿರ್ಬೋದು ಎಷ್ಟು ಪವರಾಗಿ ಬರ್ತಿದೆ ಅಂತ. ಸೊ ಅದು ಫಿಲ್ಟ್ರ್ ಒಳಗಡೆ ಸರಿ ಹೋಗಿಲ್ಲ, ಸೊ ಅದಕ್ಕೋಸ್ಕರ ತೊಂದರೆ ಆಗಿದೆ. ಸ್ವಲ್ಪ ಒಳಗಡೆ ಮುಳುಗಿಸ್ಬೋಣ ಎಷ್ಟು ಪ್ರೆಸರಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ಸುಮಾರು ದೂರ್ಕೊಂಡು ಹೋಗುತ್ತೆ. ಅಲ್ಲಿ ಗಿಡ ಹೂನ್ ಗಿಡ ಕಾಣಿಸ್ತದೆ, ಅಲ್ಲಿಗಂಟ ಹೋಗುತ್ತೆ. ಸೊ ಕ್ಲೀನ್ ವಿಚಾರದಲ್ಲಿ ಏನು ಮಾತಾಡೋಂಗಿಲ್ಲ ನೀವು. ಈಗ ರೆಡ್ ಕಲರ್ನ ರಿಮೂವ್ ಮಾಡೋಣ, ಯಾಕಂದರೆ ಅದು ಸ್ಟ್ರೈಟ್ ಬರುತ್ತಿದ್ದಲ್ಲ. ಸೊ ಅದ್ರ ಕೆಲಸ ಮುಗ್ದಿದೆ ಅಂತ ಅರ್ಥ ಈಗ. ಸೊ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ, ಸೊ ಇದನ್ನ ಸೈಡ್ಗೆ ಇಡೋಣ. ಸೊ ಜಸ್ಟ್ ಈಗ ತಿರ್ಗ ಅಷ್ಟೇ, ಇದನ್ನ ಹಿಂದಕ್ಕೆ ಪ್ರೆಸ್ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ, ಇಷ್ಟೇ ಲಾಕ್ ಆಯಿತು. ಇನ್ನೊಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ. ಸೊ ಈಗ ರೆಡ್ ಕಲರ್ದು ಸೈಡ್ಗೆ ಇಡೋಣ. ಸೊ ಈಗ ಫೈರ್ ಮಾಡೋಣ. ಇದು ಸೆಕೆಂಡು. ಇಲ್ಲಿ ಕಾಣಿಸಿದೆಯಲ್ಲ, ಇದು ಒಂದು ಸೋಪಿಂದು ನೊರೆ. ಸೊ ಅಂದರೆ ಕ್ಲೀನ್ ಮಾಡೋದಕ್ಕೆ ಇದು ಹೆಂಗೆ ಕನೆಕ್ಟ್ ಮಾಡೋದು ಅಂದರೆ ಸೇಮು, ಜಸ್ಟ್ ಇದನ್ನ ಹಿಂದ್ಗಡೆ ಪ್ರೆಸ್ ಮಾಡಿದ್ರೆ ಇದು ಲಾಕ್ ಓಪನ್ ಆಗುತ್ತೆ. ಸೊ ಅದಾದಮೇಲೆ, ಸೊ ಇದು ಒಳಗಡೆ ಹೆಂಗಿದೆ ನೋಡಿ, ಬಾಲ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಜಸ್ಟ್ ಹಿಂಗೆ ಮಾಡಿ ಮಾಡೋದಷ್ಟೇ. ಸೊ ಇದು ಹಿಂಗೆ ಲಾಕ್ ಮಾಡಿದಪ್ಪ ಅಂದರೆ ಜಸ್ಟ್ ಇದೇ ಹಿಂಗೆ ತಳ್ಳಿ, ಮತ್ತು ಇದೇ ಇದೆಯಲ್ಲ, ಸೊ ಇದನ್ನ ಬ್ಯಾಕ್ ಸೈಡ್ಗೆ ಹಿಂಗೆ ಹೇಳಿದ್ರೆ ಹಿಂದಕ್ಕೆ ಹೋಗುತ್ತೆ, ಹಾಗೆ ಇದು ಹಿಂಗೆ ತಳ್ಳಿಬಿಟ್ಟು ಇನ್ನು ಮುಂದಕ್ಕೆ ಬಿಟ್ಟರೆ ಪಟ್ ಅಂತ ಕನೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಹೆಂಗೆ ಲಾಕ್ ಆಗಿದೆ ಅಂತ. ಸೊ ಇದನ್ನ ಆನ್ ಮಾಡ್ತೀನಿ ಬನ್ನಿ. ಸೊ ಓಕೆ, ನೋಡಿದ್ರಲ್ಲ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಇದು ಅಂತ, ನನಗಂತೂ ತುಂಬ ಖುಷಿ ಪಡಿಸ್ತು. ಸೊ ಏನಕ್ಕಪ್ಪ ಅಂದರೆ ಈ ಬಜೆಟ್ ರೇಂಜಲ್ಲಿ ತುಂಬ ಸಿಕ್ಕಿರೋದು ಒಳ್ಳೆಯದು ಅಂತ ಅನ್ನಿಸ್ತು. ಇದ್ರ ಬಜೆಟ್ ಬಂದು 1090 ರೂಪಾಯಿಗೆ ನನಗೆ ಸಿಕ್ತು ಫ್ಲಿಪ್ಕಾರ್ಟಲ್ಲಿ. ಸೊ ಇದು ಬಿಗ್ ಬಿಲಿಯನ್ ಡೇಸ್ ಇರೋದ್ರಿಂದರಲ್ಲಿ ಕಮ್ಮಿ ಸಿಗ್ತೋ ಏನೋ ಗೊತ್ತಿಲ್ಲ, ಬಟ್ ಅದರ್ಸ್ ಡೇಸಲ್ಲಿ ಒಂದು 100-200 ರೂಪಾಯಿ ಆಚೆ ಈಚೆ ಇರುತ್ತೆ ಅಷ್ಟೇ. ಸೊ ನಿಮ್ಗೆ ಅನಿಸ್ಬೋದು ಅಷ್ಟು ವರ್ತ್ ಇದೆಯಾ ಅಂತ. ಹೌದು, ಖಂಡಿತ 100% ವರ್ತ್ ಇದೆ. ಏನಕ್ಕಪ್ಪ ಅಂತಂದರೆ, ನೀವು ಮಿನಿಮಮ್ ಗಾಡಿನ ವಾಷ್ಟ್ರು ವಾಶ್ ಮಾಡಿಸ್ತೀನಿ ಅಂತ ಅಂದರೆ ಕಮ್ಮಿ ಅಂದರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ, ನಿಜನೇ ಸುಳ್ಳು ಹೇಳಿ. ಸೊ ಅದಲ್ಲದೆ ಅವರು ಹೆಂಗೆ ವಾಶ್ ಮಾಡ್ತಾರೆ ಅಂತ ನೀವು ಕೂಡ ಕಣ್ಣಲ್ಲಿ ನೋಡಿರ್ತೀರ, ನಮ್ಮ ಗಾಡಿ ಪಾರ್ಟ್ಸ್ ಹೆಂಗಿರ್ತವೆ, ಏನು ಕತೆ, ಏನು ಆಯ್ತವೆ ದಬಾಗ್ತಾಗ ಮುಗಿಸ್ದಾಗ. ಸೊ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಸೇಫ್ಟಿಗೋಸ್ಕರ ನಾವೇ ನಮ್ಮ ಓನಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುವಂಥದ್ದು. ಸೊ ನೀವು ಅನ್ಬೋದು 1090 ರೂಪಾಯಿ ಅಥವಾ 100 ರೂಪಾಯಿಗೆ ಬರ್ತಿದೆಯಾ ಅಂತ. ಹೌದು, 10 ಸತಿ ಗಾಡಿ ವಾಶ್ ಮಾಡಿದ್ರೆ ಎಷ್ಟಾಯಿತು, ಆಯ್ತಲ್ಲ 1000. ಸೊ ಹಂಗೇ ನಮ್ಮ ಮನೇಲಿ 2 ಗಾಡಿ ಇದೆ, ನಂದು ಮತ್ತು ನಮ್ಮ ಅಪ್ಪದ್ದು. ಸೊ ಅವ್ರ ಗಾಡಿನ ವಾಶ್ ಮಾಡ್ತೇವೆ ಅಂದರೆ ನನಗೆ 5 ವಾಶಕ್ಕೇ ನನ್ನ ದುಡ್ಡು ಎತ್ತಿಬಿಡುತ್ತೆ ಈ ಒಂದು ಮಿಷಿನು. ಸೊ ಹಂಗೆ ಅಂದ್ಬಿಟ್ಟು ನಾನು ವಾಟರ್ ವಾಶ್ ಇಡ್ತೀಯಲ್ಲಪ್ಪ, ನನ್ನ ಪರ್ಸ್ನಲ್ಗೋಸ್ಕರ ತರಿಸ್ಕೊಂಡಿರೋದು. ಸೊ ಹೇಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು ತಗೋಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸುಮಾರು ವೆರೈಟಿ ವೆರೈಟಿ ಬ್ರ್ಯಾಂಡ್ಗಳಿದೆ, ಬಟ್ ಇದರಲ್ಲಿ ಯಾವುದೇ ರೀತಿಯ ಬ್ರ್ಯಾಂಡ್ನ ಮೆನ್ಷನ್ ಮಾಡಿರಲ್ಲ, ನೋಡ್ತಿರ್ಬೋದು ನೀವೇ ನೋಡೋರಲ್ಲ, ಬ್ರ್ಯಾಂಡ್ ಗಿಂಡಿರಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಪ್ಪ ಅನ್ಸುತ್ತೆ, ನನಗಂತೂ ಇದ್ರು ಸಂತೃಪ್ತಿ ಕೊಟ್ಟಿದೆ. ಓಕೆನಾ? ಸೊ ಓಕೆ, ಇದಿಷ್ಟು ಅನ್ಬಾಕ್ಸ್ನ ಕಾರ್ಯಕ್ರಮ ಇವತ್ತಿನ ವೀಡಿಯೋದಲ್ಲಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.